ಈಶ್ವರಿಯ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಜಯ ಕರ್ನಾಟಕ ಸಂಘಟನೆಯ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಕನ್ನಡ ಮಾತೆಗೆ ಪುಷ್ಪ ಸಮರ್ಪಣೆ ಇದೀಗ ಜರುತ್ತು. ಪುಷ್ಪ ಸಮರ್ಪಣೆಯನ್ನ ನೆರವೇರಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಜಯ ಸುಂದರ ಜೀವನ ಜಲ ನಾಡಿ ಜಯ ಹೇಗ ಇವತ್ತು ಕನ್ನಡದ ಬಾವುಟ ಜೊತೆ ಜಯ ಕರ್ನಾಟಕದ ಬಾವುಟವನ್ನು ಹಿಡಿದು
ನಿಮ್ಮ ಊರಿನಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಜಯ ಕರ್ನಾಟಕ ಸಂಘಟನೆ ಬೆಳೀತಾ ಇದೆ ಅಂತಂದ್ರೆ ನಿಮ್ಮೆಲ್ಲರ ಶ್ರಮದಿಂದ ಇವತ್ತು ಜಯ ಕರ್ನಾಟಕ ಸಂಘಟನೆ ಈ ಮಟ್ಟಕ್ಕೆ ನಿಂತಿದೆ. ಇವತ್ತು ರಾಜ್ಯದ ಅನೇಕ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಇವತ್ತು ಜಯ ಕರ್ನಾಟಕವನ್ನ ಕಾಣ್ತಾರೆ, ಇಲ್ಲ ಜಯ ಕರ್ನಾಟಕದವ್ರು ಬಂದ್ರು ಕೆಲಸ ಮಾಡಿಕೊಡ್ಬೇಕು ಅಂತ ಅವ್ರನ್ನ ಮನಸ್ಸನ್ನ ತೋರಿಸ್ತಾರೆ ಅಂತಂದ್ರೆ ಅದು ಜಯ ಕರ್ನಾಟಕ ಸಂಘಟನೆ ಉಳಿಸ್ಕೊಂಡಿರ್ತಕ್ಕಂಥ ಅಸ್ತಿತ್ವ, ಜಯ ಕರ್ನಾಟಕ ಸಂಘಟನೆ ಉಳಿಸ್ಕೊಂಡಿರ್ತಕ್ಕಂಥ ಶಕ್ತಿಯನ್ನ ಸಾಬೀತು ಮಾಡಿರ್ತಕ್ಕಂಥ ನನ್ನ ಪ್ರೀತಿಯ ಕನ್ನಡದ ನಮ್ಮ ಜಯ ಕರ್ನಾಟಕದ ಮಿತ್ರರು. ಹಾಗಾಗಿ ಏನೆಲ್ಲ ಮಾತನಾಡ್ತಾ ಹೋದ್ರೆ ಜಯ ಕರ್ನಾಟಕದ ಕಾರ್ಯ ಅಥವಾ ಜಯ ಕರ್ನಾಟಕದ ಕಾರ್ಯಕ್ರಮಗಳು, ಜಯ ಕರ್ನಾಟಕದ ಹೋರಾಟಗಳು ಸಾವಿರಾರು, ಹೋರಾಟದ ಸಾಗರಕ್ಕೆ ಸಾವಿರ ನದಿಗಳು ಅಂತೇಳಿ ನಮ್ಮ ಕವಿ ಸಿದ್ದಲಿಂಗಯ್ಯನವರು ಹೇಳ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲ ಕಡೆ ಕನ್ನಡದ ಕಾರ್ಯಕರ್ತರು, ಜಯ ಕರ್ನಾಟಕದ ಕಾರ್ಯಕರ್ತರು ಇವತ್ತು ಅದಕ್ಕೆ ಶಕ್ತಿಯನ್ನ ತುಂಬಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ವಿಜಯಪುರ, ಈ ಏನು ನಾವು ವಿಜಯಪುರ ವಿಜಯಪುರ ಅಂತ ಹೇಳ್ತೀವಿ, ಈ ವಿಜಯಪುರದಲ್ಲಿ ಇವತ್ತು ಒಂದು ವಿಜಯದ ಕನ್ನಡದ ಕಾರ್ಯಕ್ರಮವನ್ನ ನೀವೆಲ್ಲರೂ ಮಾಡಿದ್ದೀರಿ. ಹಾಗಾಗಿ ಭಾಷೆಗಳಲ್ಲಿ ಕನ್ನಡ ಭಾಷೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತ ವಿಶಾಲ ಸಮೃದ್ಧ ಸಾಹಿತ್ಯವಾಗಿ ಬೆಳೆದು ನಿಂತಿದೆ ಅಂತ. ಜಯ ಕರ್ನಾಟಕ ಸಂಘಟನೆಯ ಕನ್ನಡ ಸಮ್ಮೇಳನ ಕಾರ್ಯಕ್ರಮ ಇವತ್ತು ರಾತ್ರಿ ವಾಟ್ರ್ ಫುಲ್ ಬಾಟ್ಲಿ ಕೊಚ್ಚು ನಮ್ದೆ
ಭಾಷೆಯಲ್ಲಿ ಮಾತ್ರ ಮಾತಾಡುತ್ತಿದೆ.